ನಮಸ್ಕಾರ ವಿದ್ಯಾರ್ಥಿಗಳೇ ಹಿಂದಿನ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದರೆ ಏನು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ದಟ್ ಇಸ್ ಕಾಂಟ್ರಾಕ್ಟ್ ಪ್ರೈಸ್ ಇನ್ ಪ್ರೋಗ್ರೆಸ್ ಅಬ್ನಾರ್ಮಲ್ ಲಾಸ್ ರಿಟೆನ್ಷನ್ ಮನಿ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ರಿಸರ್ವ್ ಫಾರ್ ಅನ್ಲೇ ಅನ್ರಿಯಲೈಸ್ಡ್ ಪ್ರಾಫಿಟ್ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ನೋಷ್ನಲ್ ಪ್ರಾಫಿಟ್ ಮತ್ತು ಎಸ್ಟಿಮೇಟೆಡ್ ಪ್ರಾಫಿಟ್ ಬಗ್ಗೆ ತಿಳ್ಕೊಂಡ್ವಿ ಹಾಗೆಯೇ ಕಾಂಟ್ರಾಕ್ಟ್ ಅಕೌಂಟ್ನ ಫಾರ್ಮ್ಯಾಟ್ ಬಗ್ಗೆಯೂ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಸೊ ಏನೇನು ಎಕ್ಸ್ಪೆಂಡಿಚರ್ ಬರುತ್ತೆ ಆಗತ್ತೆ ಅವನ್ನೆಲ್ಲ ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ಬೇಕು ಮತ್ತು ಇನ್ಕಮ್ ಬಂದಿದ್ದನ್ನೆಲ್ಲ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕು ಡಿಫ್ರೆನ್ಸ್ ಬಂದಿದ್ದನ್ನು ಕಂಡು ಅಂತ ಹೇಳಿದ್ವಿ ಸೊ ಅದರಲ್ಲಿ ಇನ್ಕಂಪ್ಲೀಟ್ ಕಾಂಟ್ರ್ಯಾಕ್ಟ್ಸ್ ಆದಾಗ ನಮಗೆ ನೋಷ್ನಲ್ ಪ್ರಾಫಿಟ್ ಸಿಗ್ಬೋದು ನೋಷ್ನಲ್ ಪ್ರಾಫಿಟ್ ಅಂದರೆ ಸೊ ಅದು ನಮಗೆ ಪ್ರಾಫಿಟ್ ಪೂರ್ತಿ ರಿಯಲೈಸ್ ಆಗಿರೋಲ್ಲ ಪೂರ್ತಿ ರಿಯಲೈಸ್ ಯಾವಾಗ ಆಗುತ್ತೆ ಅಂದರೆ ಪೂರ್ತಿ ಕಾಂಟ್ರ್ಯಾಕ್ಟ್ ಕಂಪ್ಲೀಟ್ ಆದಾಗ ಮಾತ್ರ ಪ್ರಾಫಿಟ್ ರಿಯಲೈಸ್ ಆಗೋದು ಸೊ ಅದಕ್ಕೆ ಅದನ್ನು ನೋಷ್ನಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಹಾಗೆ ಲಾಸ್ ಆಗ್ಬೋದು ನೋಷ್ನಲ್ ಲಾಸ್ ಅಂತ ಹೇಳಲ್ಲ ಇನ್ಕಂಪ್ಲೀಟ್ ಕ್ರಾ ಕಾಂಟ್ರ್ಯಾಕ್ಟಲ್ಲಿ ಲಾಸ್ ಆಗ್ಬೋದು ಲಾಸ್ ಆದರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ತೊಗೊಳ್ಬೇಕಾಗತ್ತೆ ಸೊ ನೋಷ್ನಲ್ ಪ್ರಾಫಿಟ್ ಬಂದಾಗ ಏನು ಮಾಡಬೇಕು ನೋಷ್ನಲ್ ಪ್ರಾಫಿಟ್ ಇನ್ಕಂಪ್ಲೀಟ್ ಕಾಂಟ್ರ್ಯಾಕ್ಟಲ್ಲಿ ಬಂದಾಗ ಅದನ್ನು ನಾವು ಡಿವೈಡ್ ಮಾಡಬೇಕು ಸೊ ಡಿವೈಡ್ ಮಾಡೋದು ಹೇಗೆ ಅಂದರೆ ಸರ್ಟನ್ ಪೋರ್ಷನ್ ಆಫ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್ ಆ್ಯಂಡ್ ಸರ್ಟನ್ ಪೋರ್ಷನ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್ ಸೊ ಹೌ ಟು ಕ್ಯಾಲ್ಕುಲೇಟ್ ದಟ್ ಪೋರ್ಷನ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್ ಲೆಟ್ ಸಿ ಸೊ ಇದರಲ್ಲಿ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರಾಫಿಟ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಪಿ ಎಂಡ್ ಎಲ್ ಅಕೌಂಟ್ಗೆ ಅಂತ ಸೊ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ ಅಂದರೆ ಹೇಗೆ ಕಂಡು ಹಿಡಿತಾರೆ ಫಸ್ಟ್ ಅದನ್ನು ನೋಡೋಣ ಪೋರ್ಷನ್ ಆಫ್ ವರ್ಕ್ ಸಟ್ ಸರ್ಟಿಫೈಡ್ ಆರ್ ವರ್ಕ್ ಕಂಪ್ಲೀಟೆಡೆಡು ಸೇಮ್ ಆಗುತ್ತೆ ಸೊ ವರ್ಕ್ ಸರ್ಟಿಫೈಡ್ ಏನು ಕೊಟ್ಟಿರ್ತಾರಲ್ಲ ಅದು ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಕಾಂಟ್ರಾಕ್ಟ್ ಪ್ರೈಸು ಕೊಟ್ಟಿರ್ತಾರೆ ವರ್ಕ್ ಸರ್ಟಿಫೈಡು ಇರುತ್ತೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಅದನ್ನು ಸೊ ಕ ಪೋರ್ಷನ್ ಕಂಡು ಇಟ್ಕೋಬೋದು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಮಾಡಿದ್ರೆ ನಿಮಗೆ ಸರ್ಟನ್ ಪರ್ಸೆಂಟೇಜ್ ಸಿಗುತ್ತೆ ಸೊ ಆ ಪರ್ಸೆಂಟೇಜ್ ಮೇಲೆ ನಿಮಗೆ ಎಷ್ಟು ಪೋ ನಾವು ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು ಪಿ ಎಂಡ್ ಎಲ್ ಅಕೌಂಟ್ಗೆ ಅಂತ ಗೊತ್ತಾಗುತ್ತೆ ಫಸ್ಟ್ ಕೇಸಲ್ಲಿ ಇಫ್ ದ ವರ್ಕ್ ಸರ್ಟಿಫೈಡ್ ಅವರ್ ವರ್ಕ್ ಕಂಪ್ಲೀಟೆಡ್ ಈಸ್ ಲೆಸ್ ದ್ಯಾನ್ ಒನ್ ಫೋರ್ತ್ ಆರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಇದ್ದಾಗ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇದ್ದಾಗ ಟ್ವೆಂಟಿ ಫೈವ್ ಪರ್ಸೆಂಟು ಅಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇದ್ದಾಗ ಸೊ ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್ ನೋಡಿ ಇಲ್ಲಿ ನಿಲ್ ಅಂತ ಕೊಟ್ಟಿದ್ದೀವಿ ಸೊ ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್ ಹೋಲ್ ನೂಷನಲ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು रिसर्व इफ दे नोशनल प्राफिट एंड द वर्क कंप्लीटेड दैन ट्वेंटी फै पर्सेंट होल प्रॉफिट नोशनल प्रॉफिट शुड भी ट्रांसफर् टू रिसर्व ओके सैके लिए द वर्क सर्टिफाइड आर् वर्क कंप्लीटेड वन फोर्थ्वेंटी फै पर्सेंट आर् मोर् अदिंत जास्तुंटी फै पर्सेंट अथवा अदिंत जास्त फिफ्टी पर्सेंटिंत कड़मे अथवा हाफ गिंत कड़मे ಸೊ ಹಾಫ್ಗಿಂತ ಕಡಿಮೆ ಇದ್ದರೆ ಇದಕ್ಕೆ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು ನಾವು ನೋಷ್ನಲ್ ಪ್ರಾಫಿಟ್ ಇಂಟು ಒನ್ ಬೈ ತ್ರೀ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಸೊ ಇಲ್ಲಿ ನೋಷ್ನಲ್ ಪ್ರಾಫಿಟ್ ಕಂಡು ಹಿಡಿದಿರ್ತೀನಿ ಬಂದಿರ್ತೀನಿ ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಸೊ ಅದನ್ನು ಇಂಟು ಒನ್ ಥರ್ಡು ಇಂಟು ಕ್ಯಾಶ್ ರಿಸೀವ್ಡ್ ಅವ್ರು ಕೊಟ್ಟಿರ್ತಾರೆ ಕ್ಯಾಶ್ ರಿಸೀವ್ಡ್ ಮತ್ತು ವರ್ಕ್ ಸರ್ಟಿಫೈಡ್ ಎರಡೂ ಕೊಟ್ಟಿರ್ತಾರೆ ಸೊ ಇಲ್ಲಿದ್ರೆ ನೀವು ಪರ್ಸೆಂಟೇಜ್ ಕೊಟ್ಟಾಗ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಅಥವಾ ಅಮೌಂಟ್ ಕೊಟ್ಟರು ಡೈರೆಕ್ಟಾಗಿ ನೀವು ಅಲ್ಲಿ ಹಾಕ್ಕೊಬೋದು ಹಾಕ್ಕೊಂಡು ನೀವು ಎಷ್ಟು ಪ್ರಾಫಿಟ್ ಬರುತ್ತೆ ಈ ಬಂದಿದ್ದ ಅಮೌಂಟನ್ನು ಪಿ ಎಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸೊ ಉಳಿದಿದ್ದು ಬ್ಯಾಲೆನ್ಸ್ ಸಿಗುತ್ತೆ ನಿಮಗೆ ಆ ಬ್ಯಾಲೆನ್ಸ್ ಸಿಕ್ಕಿದ್ದನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಥರ್ಡ್ ಬನ್ನು ಇಫ್ ದ ವರ್ಕ್ ಸರ್ಟಿಫೈಡ್ ಆರ್ ವರ್ಕ್ ಕಂಪ್ಲೀಟೆಡ್ ಈಸ್ ಹಾಫ್ ಆರ್ ಫಿಫ್ಟಿ ಪರ್ಸೆಂಟ್ ಆರ್ ಮೋರ್ ದ್ಯಾನ್ ದ್ಯಾಟ್ ಬಟ್ ಲೆಸ್ ದ್ಯಾನ್ ತ್ರೀ ಫೋರ್ತ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಸೊ ಫಿಫ್ಟಿ ಪರ್ಸೆಂಟು ಅದಕ್ಕಿಂತ ಜಾಸ್ತಿ ಇರಬೇಕು ಆದರೆ ಎಪ್ಪತ್ತೈದು ಪರ್ಸೆಂಟಿಗಿಂತ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇದ್ದರೆ ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ನೋಷ್ನಲ್ ಪ್ರಾಫಿಟ್ ಇಂಟು ಟೂ ಬೈ ತ್ರೀ ಸೊ ಮೇಲ್ಗಡೆ ಕೇಸಲ್ಲಿ ಒನ್ ಬೈ ತ್ರೀ ಸೊ ನೆಕ್ಸ್ಟ್ ಈ ಕೇಸಲ್ಲಿ ಟೂ ಬೈ ತ್ರೀ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು ಹಂಡ್ರೆಡ್ ಸೊ ಒಂದೇ ಡಿಫ್ರೆನ್ಸ್ ಇಲ್ಲಿ ಸೊ ಅಲ್ಲಿ ಒನ್ ಬೈ ತ್ರೀ ತೊಗೊಳ್ತೀವಿ ಇಲ್ಲಿ ಟೂ ಬೈ ತ್ರೀ ಓಕೆ ನೆಕ್ಸ್ಟ್ ಲಾಸ್ಟ್ ಕೇಸು ಇಫ್ ದ ಕಾಂಟ್ರಾಕ್ಟ್ ಈಸ್ ನಿಯರಿಂಗ್ ಕಂಪ್ಲೀಷನ್ ಸೊ ದಟ್ ಈಸ್ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಥರ್ಡ್ ಒನ್ ಥರ್ಡು ಸಾರಿ ತ್ರೀ ತ್ರೀ ಫೋರ್ತು ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಾಗ ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿ ಅದು ನಿಯರಿಂಗ್ ಕಂಪ್ಲೀಷನ್ ಆಗಿರೋದ್ರಿಂದ ನೀವು ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸನ್ನ ಹಾಕೋಬೇಕು ಡೈರೆಕ್ಟಾಗಿ ಒಸತಿ ಎಸ್ಟಿಮೇಟೆಡ್ ಪ್ರಾಫಿಟ್ ಅವರೇ ಕೊಟ್ಟಿರ್ತಾರೆ ಸೊ ಅವಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಸೊ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಅಮೌಂಟ್ ಸಿಗುತ್ತೆ ಸೊ ಕೆಲವೊಂದು ಸರಿ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಕೆಲವು ಸರ್ತಿ ಕ್ಯಾಶ್ ರಿಸೀವ್ಡ್ ಪರ್ಸೆಂಟೇಜ್ ಕೊಟ್ಟಾಗ ಇದು ಎರಡೂ ಇನ್ಫಾರ್ಮೇಷನ್ ಇದ್ದಾಗ ನೀವು ಈ ಫಾರ್ಮುಲಾ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಎರಡೂ ಎಸ್ಟಿಮೇಟೆಡ್ ಪ್ರಾಫಿಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲದೇ ಇದ್ದಾಗ ಸೊ ಈ ಲಾಸ್ಟ್ ಒನ್ನನ್ನು ನೀವು ನೋಡ್ಕೋಬೇಕು ಲಾಸ್ಟ್ ಒನ್ ಮೀನ್ಸ್ ಆ ಥರ್ಡ್ ಕೇಸಲ್ಲಿ ಏನು ಬಳಸ್ತಾ ಇದ್ರಿ ನೋಷ್ನಲ್ ಪ್ರಾಫಿಟ್ ಇಂಟು ಟೂ ಬೈ ತ್ರೀ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು ಹಂಡ್ರೆಡ್ ಅಂತ ಸೊ ಅದನ್ನು ಇಲ್ಲಿ ನೋಡಿ ಇಫ್ ದೆರ್ ಈಸ್ ನೋ ಇನ್ಫಾರ್ಮೇಷನ್ ಎಬೌಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ದೆನ್ ಎಬೌ ಥರ್ಡ್ ಆಪ್ಷನ್ ಈಸ್ ಥರ್ಡ್ ಆಪ್ಷನ್ ಶುಡ್ ಬಿ ಫಾಲೋಡ್ ಸೊ ಥರ್ಡ್ ಆಪ್ಷನ್ ಅಂದರೆ ಇಲ್ಲಿ ನೋಷ್ನಲ್ ಪ್ರಾಫಿಟ್ ಇಂಟು ಟೂ ಬೈ ತ್ರೀ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು ಹಂಡ್ರೆಡ್ ಓಕೆ ಸೊ ಇದು ಮೂರು ಫಾರ್ಮುಲಾ ಇದೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದರಲ್ಲಿ ಏನಿದೆ ಅಂದರೆ ಎಸ್ಟಿಮೇಟೆಡ್ ಪ್ರಾಫಿಟ್ಟು ಡೈರೆಕ್ಟ್ ಕೊಟ್ಟಾಗ ಈಸಿ ಕೊಟ್ಟಿಲ್ಲದೆ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ಹೇಗೆ ಕಂಡು ಹಿಡಿಬೇಕು ಅಂತ ಕೆಳಗಡೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಸೊ ಇಲ್ಲದೇ ಇದ್ದರೆ ಆ ಎಸ್ಟಿಮೇಟೆಡ್ ಪ್ರಾಫಿಟ್ ಬಗ್ಗೆ ಕೊಟ್ಟೂ ಇಲ್ಲ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ನು ಇಲ್ಲ ಅಂದರೆ ಸೊ ನೀವು ಡೈರೆಕ್ಟು ಥರ್ಡನ್ನು ಇದನ್ನು ಅಪ್ಲೈ ಮಾಡ್ಕೋಬೋದು ನೋಷ್ನಲ್ ಪ್ರಾಫಿಟ್ ಇಂಟು ಟೂ ಬೈ ತ್ರೀ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು ಹಂಡ್ರೆಡ್ ಓಕೆ ಸೊ ಇದು ದ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್ ಇನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಾಗ ಹೇಗೆ ಮಾಡಬೇಕು ಅಂತ ಸೊ ಇದು ಇದು ನೆಸಸಿಟಿ ಇದು ನಿಮ್ಮ ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತಾ ಇದ್ದೀರಾ ಅಂದರೆ ಇದು ಗೊತ್ತಿರಲೇಬೇಕು ಇದು ಫೈವ್ ಮಾರ್ಕ್ ಕ್ವಶನಲ್ಲಿ ಇದನ್ನು ನಿಮಗೆ ಕೇಳ್ಬೋದು ಸೊ ಇಷ್ಟಿಷ್ಟು ಅಮೌಂಟ್ ಇದೆ ಇಷ್ಟು ವರ್ಕ್ ಸರ್ಟಿಫೈಡ್ ಇದೆ ಇಷ್ಟು ಕಾಂಟ್ರಾಕ್ಟ್ ಪ್ರೈಸ್ ಇದೆ ಎಷ್ಟು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತ ಕೇಳ್ಕೊಬೋದು ನಿಮಗೆ ಕೇಳ್ಬೋದು ಸೊ ಅವಾಗ ಈ ಫಾರ್ಮುಲಾಸ್ನ ಏನ್ಪಿಟ್ಕೊಂಡು ಅಪ್ಲೈ ಮಾಡಬೇಕು ಓಕೆ ಇಲ್ಲಿ ಇನ್ನೊಂದು ಸತಿ ಕೊಟ್ಟಿದ್ದೀನಿ ನೋಡಿ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಹೇಗೆ ಕಂಡು ಹಿಡಿತಾರೆ ಅಥವಾ ವರ್ಕ್ ಸರ್ಟಿಫೈಡ್ ಅಂತ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಮಾಡಿದರೆ ನಿಮಗೆ ಪರ್ಸೆಂಟೇಜಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಷ್ನಲ್ ಪ್ರಾಫಿಟ್ ಅಂದರೆ ಆವಾಗಲೇ ಹೇಳಿದ್ದೀನಿ ನೋಷ್ನಲ್ ಪ್ರಾಫಿಟ್ ಅಂದರೆ ಎನಿ ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಈಸ್ ನೋನ್ ಆಸ್ ನೋಷ್ನಲ್ ಪ್ರಾಫಿಟ್ ಇಂಟರೈಸಸ್ ಓನ್ಲಿ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಮಾತ್ರ ಅದು ಬರುತ್ತೆ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಲಾಸ್ಟ್ ಇಯರ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಅದು ಬರೋಲ್ಲ ಪೂರ್ತಿ ಪ್ರಾಫಿಟ್ ಸಿಕ್ಕುತ್ತೆ ಅಥವಾ ಲಾಸ್ ಆಗುತ್ತೆ ಸೊ ಅದು ಹೇಗೆ ಬರುತ್ತೆ ನೋಷ್ನಲ್ ಪ್ರಾಫಿಟ್ ಈಕ್ವಲ್ ಟು ಕ್ರೆಡಿಟ್ ಟೋಟಲ್ ಮೈನಸ್ ಡೆಬಿಟ್ ಟೋಟಲ್ ಮಾಡಿದ್ರೆ ನಿಮಗೆ ನೋಷ್ನಲ್ ಪ್ರಾಫಿಟ್ ಬರುತ್ತೆ ಓಕೆ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಹೇಳಿದೆ ಸೊ ಫೋರ್ತ್ ಕೇಸಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಹೇಗೆ ಕಂಡುಹಿಡಬೇಕು ಅಂತ ಅವರೇ ಡೈರೆಕ್ಟ್ ಕೊಟ್ಟಿದರೆ ಪ್ರಾಬ್ಲಮ್ ಇಲ್ಲ ಕೊಟ್ಟಿಲ್ಲದೆ ಹೋದಾಗ ಇಲ್ಲಿ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ನೋಡಿ ಇಫ್ ದ ಕಾಂಟ್ರಾಕ್ಟ್ ಈಸ್ ನಿಯರಿಂಗ್ ಕಂಪ್ಲೀಷನ್ ದ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪಿ ಎಂಡ್ ಎಲ್ ಅಕೌಂಟ್ ಇಟ್ ಈಸ್ ಬೇಸ್ಡ್ ಆನ್ ದಿ ಎಸ್ಟಿಮೇಟೆಡ್ ಪ್ರಾಫಿಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ವಿತ್ ದ ಹೆಲ್ಪ್ ಆಫ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಫಾರ್ ಕಂಪ್ಲೀಷನ್ ಎಸ್ಟಿಮೇಟೆಡ್ ಪ್ರಾಫಿಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಅಂಡರ್ ಸೊ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸು ನೀವು ಔಟರ್ ಕಾಲಮ್ಗೆ ಹಾಕೊಂಡ್ಬಿಟ್ಟು ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಸೊ ಕಾಸ್ಟ್ ಆಫ್ ವರ್ಕ್ ಡನ್ ಅಪ್ ಟು ದ ಡೇಟ್ ಇಲ್ಲಿವರೆಗೂ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಷ್ಟು ಟೋಟಲ್ ಬರ್ಕೊಳ್ಳ್ರಿ ಮತ್ತು ಎಸ್ಟಿಮೇಟೆಡ್ ಕಾಸ್ಟು ಕಂಪ್ಲೀಟ್ ದ ಕಾಂಟ್ರ್ಯಾಕ್ಟ್ ಮತ್ತೆ ಏನೇನು ಕಾಸ್ಟ್ ಆಗ್ಬೋದು ಅಂತ ಸೊ ನೀವು ಅಲ್ಲಿ ತೊಗೊಂಡ್ರೆ ಅದರಲ್ಲಿ ಏನೇನಿರ್ಬೋದು ಕಾಸ್ಟ್ ಆಫ್ ಮಟೀರಿಯಲ್ ಇರ್ಬೋದು ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಮಟೀರಿಯಲ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ವೇಜಸ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಡೈರೆಕ್ಟ್ ಎಕ್ಸ್ಪೆನ್ಸು ಮತ್ತು ಎಸ್ಟಿಮೇಟೆಡ್ ಓವರ್ ಹೆಡ್ಸ್ ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಎಕ್ಸ್ಪೆಂಡಿಚರ್ ದಿ ಕಾಂಟ್ರಾಕ್ಟ್ ಸಿಗುತ್ತೆ ಸೊ ಅದನ್ನು ನೀವು ಕಾಂಟ್ರಾಕ್ಟ್ ಪ್ರೈಸಲ್ಲಿ ಕಳೆದ್ರೆ ಐ ವಿಲ್ ಗೆಟ್ ದ ಎಸ್ಟಿಮೇಟೆಡ್ ಪ್ರಾಫಿಟ್ ಓಕೆ ನೆಕ್ಸ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಸಟನ್ ಟರ್ಮ್ಸ್ ಅಂತ ಹೇಳಿದಾಗ ಅಬ್ನಾರ್ಮಲ್ ಲಾಸ್ ಬರುತ್ತೆ ಅಂತ ಹೇಳಿದ್ವಿ ಅಬ್ನಾರ್ಮಲ್ ಲಾಸಸ್ ಆರ್ ಡ್ಯೂ ಟು ಫೈರ್ ಥೆಫ್ಟ್ ಆರ್ ಅರ್ತ್ವೇಕ್ಸ್ ಅಂತ ಹೇಳಿದ್ವಿ ಸೊ ಅದು ಬಂದಾಗ ನಾವು ಅದನ್ನು ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು ಬರ್ಕೊಳ್ಬೇಕಾಗುತ್ತೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಸೊ ಆ ಕ್ರೆಡಿಟ್ ಸೈಡಲ್ಲಿ ಬಂದರೆ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡಿಗೆ ಎಂಟ್ರಿ ಮಾಡ್ತೀವಿ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆರ್ ಮಟೀರಿಯಲ್ ಸೊ ಯಾವುದು ಎರಡೇ ಇರೋದಿಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಮಟೀರಿಯಲ್ ಅದರದ್ದು ಎಷ್ಟು ಕಾಸ್ಟ್ ಪ್ರೈಸ್ ಇದೆ ಅದನ್ನು ಡೆಬಿಟ್ ಸೈಡಿಗೆ ಎಂಟ್ರಿ ಮಾಡಿರಿ ಸೊ ಏನಾದರೂ ನಿಮಗೆ ಇನ್ಶೂರೆನ್ಸ್ ಕಂಪನಿಯಿಂದ ಏನಾದರೂ ಅದು ಡ್ಯಾಮೇಜ್ ಆಗಿದ್ದಕ್ಕೆ ಏನಾದರೂ ಬಂದರೆ ಸೊ ಅಲ್ಲಿ ಕ್ಯಾಶ್ ಅಕೌಂಟ್ ಏಟಾ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂದರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಆ ಅಮೌಂಟನ್ನ ಇಲ್ಲಿ ಬರೀರಿ ಸೊ ಡಿಫ್ರೆನ್ಸ್ ಬಂದಿದ್ದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹಾಕಿ ಅಂದರೆ ಲಾಸ್ ಹಾಕಿದ್ದೀನಲ್ಲ ಪಿ ಎಂಡಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಸೊ ನೆಕ್ಸ್ಟ್ ಇನ್ನೂ ಒಂದು ಅಕೌಂಟ್ ಮಾಡಬೇಕಾಗುತ್ತೆ ಇವನು ಕಾಂಟ್ರಾಕ್ಟರು ಸೊ ದಟ್ ಈಸ್ ಕಾಂಟ್ರಾಕ್ಟಿ ಅಕೌಂಟ್ ಕಾಂಟ್ರಾಕ್ಟಿ ಅಕೌಂಟ್ ಅಂದರೆ ಸೊ ಯಾರಿಗೆ ಅವ್ನು ಕೆಲಸ ಇರ್ತಾನಲ್ಲ ಆ ಒಂದು ಅಕೌಂಟ್ನ ಓಪನ್ ಮಾಡಬೇಕು ಸೊ ಅದು ಒಂದು ಪ್ರತಿ ಒಂದು ವರ್ಷದ್ದಕ್ಕೂ ಒಂದೊಂದು ಅಕೌಂಟ್ನ ಓಪನ್ ಮಾಡೋದು ಬೇಡ ಸೊ ಒಂದೇ ಒಂದು ಕಾಂಟ್ರಾಕ್ಟಿ ಅಕೌಂಟ್ ಮಾಡಿಬಿಟ್ಟು ಅವನು ಡೇಟ್ ವೈಸ್ ಎಂಟ್ರಿ ಮಾಡ್ತಾ ಹೋಗಬೇಕು ಸೊ ಅವನಿಗೆ ಕ್ಯಾನ್ ಕಾಂಟ್ರಾಕ್ಟಿಯಿಂದ ಹಣ ಬರುತ್ತೆ ಅಂದರೆ ಬ್ಯಾಂಕ್ ಮೂಲಕ ಹಣ ಬಂದಾಗ ಸೊ ವಾಟ್ ವಿಲ್ ಬಿ ದ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟ್ ಆರ್ ಟು ಕಾಂಟ್ರಾಕ್ಟಿ ಅಕೌಂಟ್ ಫಸ್ಟ್ ಬಂದಿದ್ದ ಅಮೌಂಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಥವಾ ಬ್ಯಾಂಕ್ ಅಕೌಂಟ್ ಏನು ರಿಸೀವ್ ಮಾಡಿರುತ್ತೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟ್ ಆರ್ ಟು ಕಾಂಟ್ರಾಕ್ಟಿ ಅಂದಾಗ ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿರಿ ಸೊ ಅದನ್ನು ಮತ್ತೆ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ರಿ ಪ್ರತಿ ಇಯರ್ ಎಂಡಿಗೂ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಯಾರಿ ಡೌನ್ ಮಾಡಿ ಮತ್ತು ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ ಅಕೌಂಟಿಂಗ್ ಇಯರ್ ಫಸ್ಟ್ ಡೇಟಲ್ಲಿ ನೀವು ಅದನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಳ್ರಿ ನೆಕ್ಸ್ಟ್ ಆ ವರ್ಷ ಏನು ಹಣ ಇಸ್ಕೊಂಡಿರ್ತಾನೆ ಅದಕ್ಕೆ ಮತ್ತೆ ಬ್ಯಾಂಕ್ ಅಕೌಂಟ್ ಆರ್ ಟು ಕಾಂಟ್ರಾಕ್ಟಿ ಅಂದರೆ ಕಾಂಟ್ರಾಕ್ಟಿ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿರಿ ಮತ್ತು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿರಿ ಹಾಗೆ ಮತ್ತೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮತ್ತು ಎಲ್ಲಿವರೆಗೂ ಇದಾಗುತ್ತೆ ಅಂದರೆ ಎಷ್ಟು ವರ್ಷ ಕಾಂಟ್ರಾಕ್ಟ್ ಇರುತ್ತೆ ಅಷ್ಟು ವರ್ಷಕ್ಕೂ ಅದನ್ನು ಕಂಟಿನ್ಯೂ ಮಾಡ್ತಾ ಬರಬೇಕು ಕೊನೆಗೆ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಅಲ್ಲಿ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಟೋಟಲ್ ಟ್ಯಾಲಿ ಆಗ್ಬೇಕು ಅಲ್ಲಿಗೆ ಸೊ ಎರಡು ವರ್ಷ ಇದ್ದರೆ ಎರಡೇ ವರ್ಷದ್ದು ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಎರಡು ವರ್ಷದ್ದು ಮೂರು ವರ್ಷ ಇದ್ದರೆ ಮೂರು ವರ್ಷದ್ದು ಒಂದೇ ಒಂದು ಡೇಟ್ ವೈಸ್ ನೀವು ಅಲ್ಲಿ ಬರ್ಕೊಳ್ತಾ ಹೋಗ್ಬಿಟ್ಟು ಕಾಂಟ್ರಾಕ್ಟಿ ಅಕೌಂಟನ್ನ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಸೊ ಇನ್ನೊಂದು ಇದರಲ್ಲಿ ಕಾಂಟ್ರ್ಯಾಕ್ಟ್ ಅಕೌಂಟ್ ಮಾಡಿದಾಗ ನಾವಲ್ಲಿ ಹೇಳಿದ್ವಿ ಸೊ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಡೆಬಿಟ್ ಸೈಡಿಗೆ ತೊಗೊಳ್ತೀವಿ ಅಂತ ಸೊ ಅಟ್ ದಿ ಎಂಡ್ ನಾವು ಪ್ಲ್ಯಾಂಟೆಡ್ ಸೈಟನ್ನು ಅಲ್ಲಿ ಬರಿಬೇಕಾಗುತ್ತೆ ಪ್ಲ್ಯಾಂಟೆಡ್ ಸೈಟ್ ಅಂತ ಸೊ ಪ್ಲ್ಯಾಂಟೆಡ್ ಸೈಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಪ್ಲ್ಯಾಂಟೆಡ್ ಸೈಟನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಸೊ ಇದು ಫೈವ್ ಮಾರ್ಕ್ ಕ್ವಶನ್ಸಲ್ಲೂ ಬರ್ತದೆ ಸೊ ಪ್ಲ್ಯಾಂಟ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಸೊ ಅಲ್ಲಿ ಹೇಗೆ ಮಾಡಬೇಕು ಫಸ್ಟ್ ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಬರ್ಕೊಳ್ಳ್ರಿ ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಕಾಂಟ್ರ್ಯಾಕ್ಟ್ ಪ್ಲೇಸಲ್ಲಿ ಏನಾದರೂ ಇದ್ದರೆ ಮೆಷಿನರಿ ಫಸ್ಟ್ ಅದನ್ನು ಔಟ್ರ್ ಕಾಲಮ್ ಹಾಕೊಳ್ಳ್ರಿ ಮತ್ತೇನಾದ್ರೂ ಅಡಿಷನ್ಸ್ ಏನಾದರೂ ಬಂದಿದೆಯಾ ಅಂತ ನೋಡಿ ಸೊ ಅಂದರೆ ಅಲ್ಲಿ ಫಸ್ಟ್ ಇರೋದು ಅಷ್ಟೇ ಅಲ್ಲ ಅದಕ್ಕೆ ಏನೇನು ಅಡಿಷನ್ ಆಗಿದೆ ಅಂತ ಪ್ಲಾಂಟ್ ಆ್ಯಂಡ್ ಮೆಷ್ನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ಏನಾದರೂ ಪರ್ಚೇಸ್ ಮಾಡಿದರೆ ಸೊ ಮಟೀರಿಯಲ್ಗೆ ಹೇಗೆ ಮಾಡಿದ್ರಲ್ಲ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಅದೇ ಥರ ಇಲ್ಲಿ ಓಪನಿಂಗ್ ವ್ಯಾಲ್ಯೂ ಅದಕ್ಕೆ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಆ್ಯಂಡ್ ಮೆಷ್ನರಿ ಟ್ರಾನ್ಸ್ಫರ್ಡ್ ಫ್ರಮ್ ಕಾಂಟ್ರಾಕ್ಟ್ ಅದರ್ ಕಾಂಟ್ರಾಕ್ಟ್ ಸೊ ಅಲ್ಲಿ ಬೇರೆ ಯಾವ್ದಾರು ಕಾಂಟ್ರಾಕ್ಟ್ ಇದ್ದರೆ ಅಲ್ಲಿಂದ ಏನಾದ್ರು ಪ್ಲಾಂಟ್ ಆ್ಯಂಡ್ ಮೆಷ್ನರಿ ಟ್ರಾನ್ಸ್ಫರ್ ಮಾಡಿದರೆ ಅದು ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ರಿಸೀವ್ಡ್ ಫ್ರಮ್ ಸ್ಟೋರ್ಸ್ ಸ್ಟೋರಲ್ಲೇನಾದರೂ ಪ್ಲ್ಯಾಂಟ್ ಆ್ಯಂಡ್ ಮೆಷನರಿ ಇದ್ದಿದ್ದನ್ನು ಇಲ್ಲಿಗೆ ತೊಗೊಂಡ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ರಿ ಒಟ್ಟು ಟೋಟಲ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿನ ತೊಗೋಬೇಕು ಫಸ್ಟ್ ಓಪನಿಂಗ್ ಅದಕ್ಕೆ ಅಡಿಷನ್ಸ್ ಏನು ಒಂದು ಪರ್ಚೇಸ್ ಮಾಡಿದ್ದು ಇನ್ನೊಂದು ಅದರ್ ಕಾಂಟ್ರಾಕ್ಟ್ಸಿಂದ ಬಂದಿದ್ದು ಇನ್ನೊಂದು ಸ್ಟೋರಿಂದ ಬಂದಿದ್ದು ಇದಿಷ್ಟು ಟೋಟಲ್ ಮಾಡಿದರೆ ಸೊ ಟೋಟಲ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ ಪ್ಲ್ಯಾಂಟ್ ಆ್ಯಂಡ್ ಮಿಷ್ನರಿ ನಿಮಗೆ ಸಿಗುತ್ತೆ ಸೊ ಅದರಲ್ಲಿ ಏನೇನು ತೆಗಿಬೇಕು ಏನು ಉಳಿದಿದೆ ಅಂತ ನಾವು ತೋರಿಸ್ಬೇಕು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿನ ತೋರಿಸ್ಬೇಕು ನೀವು ಸೊ ಏನೇನು ತೆಗಿಬೇಕು ಅದರಲ್ಲಿ ಏನೇನು ಲೆಸ್ ಮಾಡ್ಕೋಬೇಕು ಒಂದೇದು ಕಾಸ್ಟ್ ಪ್ರೈಸ್ ನೋಡ್ಕೊಳ್ಳಿ ಇಲ್ಲಿ ಕಾಸ್ಟ್ ಪ್ರೈಸ್ ಇದು ಸೊ ಯಾವುದು ಸೆಲ್ಲಿಂಗ್ ವ್ಯಾಲ್ಯೂ ಸೇಲ್ಸ್ ವ್ಯಾಲ್ಯೂ ಯಾವುದೂ ಅಲ್ಲ ಇದು ಏನು ಕಾಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂನೂ ಅಲ್ಲ ಸೆಲ್ಲಿಂಗ್ ಪ್ರೈಸೂ ಅಲ್ಲ ಓನ್ಲಿ ಕಾಸ್ಟ್ ಅದರದ್ದು ಪರ್ಚೇಸ್ ಮಾಡಿದ ಪ್ರೈಸ್ ಏನಿರುತ್ತೆ ಅದನ್ನು ಬರ್ಕೋಬೇಕು ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷನರಿ ಲಾಸ್ಟ್ ಲಾಸ್ಟ್ ಅಂದರೆ ಅಬ್ನಾರ್ಮಲ್ ಲಾಸ್ ಆಗಿ ಏನಾದರೂ ಲಾಸ್ ಆಗಿದ್ದರೆ ಸೊ ಅದ್ರ ಕಾಸ್ಟ್ ಅದು ನೆಕ್ಸ್ಟು ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಸೋಲ್ಡ್ ಏನಾದರೂ ಸೇಲ್ ಆಗಿದ್ದರೆ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಏನಾದರೂ ಸೇಲ್ ಆಗಿದ್ದರೆ ಅದನ್ನು ಲೆಸ್ ಮಾಡಿ ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ ಬೇರೆ ಕಾಂಟ್ರಾಕ್ಟಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ಅದು ಮತ್ತು ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ರಿಟರ್ನ್ ಟು ಸ್ಟೋರ್ಸ್ ಏನಾದರೂ ಇದ್ದರೆ ಸ್ಟೋರಿಗೆ ಕಳಿಸಿದೆ ಸೊ ಫಸ್ಟು ನೀವೇನು ಮಾಡಬೇಕು ಏನೇನು ಇದೆ ನಮ್ಮಲ್ಲಿ ಮಷಿನರಿ ಏನಿತ್ತು ಅದಕ್ಕೆ ಜೊತೆಗೆ ಏನೇನು ಬಂದಿದೆ ಅದನ್ನೆಲ್ಲ ಫಸ್ಟ್ ಅಡಿಷನ್ ಆದಮೇಲೆ ನೆಕ್ಸ್ಟು ಏನೇನು ನಾವು ಕಳಿಸ್ತಾ ಇದೀವಿ ಅಥವಾ ಏನಿಲ್ಲ ನಮ್ಮ ಹತ್ರ ಅದನ್ನೆಲ್ಲ ನಾವು ಲೆಸ್ ಮಾಡಬೇಕು ಒಂದನೇದು ಅಬ್ ನಾರ್ಮಲ್ ಲಾಸ್ ಆದರೆ ಅದನ್ನು ತೆಗಿಬೇಕು ನೆಕ್ಸ್ಟು ಸೇಲ್ ಆಗಿದ್ದರೆ ಅದನ್ನು ತೆಗಿಬೇಕು ನೆಕ್ಸ್ಟು ಅದರ್ ಕಾಂಟ್ರ್ಯಾಕ್ಟಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ತೆಗಿಬೇಕು ನೆಕ್ಸ್ಟು ಏನಾದರೂ ಸ್ಟೋರಿಗೆ ರಿಟರ್ನ್ ಮಾಡಿದರೆ ಅದನ್ನು ತೆಗಿಬೇಕು ಅಷ್ಟು ನಾಲ್ಕು ಲೆಸ್ ಮಾಡ್ಬೇಕು ನಾಲ್ಕು ಟೋಟಲ್ ಮಾಡಿಬಿಟ್ಟು ಲೆಸ್ ಮಾಡಿ ಸೊ ಲೆಸ್ ಮಾಡಿದಾಗ ಒಂದು ಟೋಟಲ್ ಸಿಗುತ್ತೆ ಅದಕ್ಕೆ ಮತ್ತೆ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಏನಾದರೂ ಕೊಟ್ಟಿದ್ರೆ ಅವರು ಇಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಪರ್ ಇಯರ್ ಅಂತ ಕೊಟ್ಟಾಗ ಸೊ ನೋಡ್ಕೋಬೇಕು ಎಷ್ಟು ವರ್ಷಕ್ಕೆ ಒಂದು ವರ್ಷಕ್ಕಿದ್ರೆ ಒಂದು ವರ್ಷದ್ದು ಡಿಪ್ರಿಸಿಯೇಷನ್ನ ಸೊ ಬಂದಿರೋ ಏನು ವ್ಯಾಲ್ಯೂ ಇರುತ್ತಲ್ಲ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಪ್ರಿಸಿಯೇಷನ್ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಒಂದು ಟೆನ್ ತೌಸಂಡಷ್ಟು ನೀವೆಲ್ಲ ಲೆಸ್ ಮಾಡಿದ್ದಾದಮೇಲೆ ಟೆನ್ ತೌಸಂಡ್ ಬಂದಿದೆ ಅದ್ರ ಮೇಲೆ ಒಂದು ಫೈವ್ ಪರ್ಸೆಂಟ್ ಡಿಪ್ರಿಸಿಯೇಷನ್ ಅಂದರೆ ಟೆನ್ ತೌಸಂಡ್ ಇಂಟು ಫೈವ್ ಪರ್ಸೆಂಟ್ ಹಾಕಿ ನಿಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ ಸೊ ಅದು ಬಂದಿದ್ದ ಡಿಫ್ರೆನ್ಸ್ ಏನಿದೆ ಅದು ನಿಮಗೆ ವ್ಯಾಲ್ಯೂ ಆ್ಯಕ್ಚುಲ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷ್ನರಿ ಅಟ್ ದ ಸೈಟ್ ಎಷ್ಟು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇದು ಇಂಪಾರ್ಟೆಂಟೇ ಫೈವ್ ಮಾರ್ಕ್ ಕ್ವೆಶನ್ಸಲ್ಲಿ ಈ ಥರದ್ದು ಸಾಮಾನ್ಯ ಬರ್ತದೆ ನೆಕ್ಸ್ಟ್ ಫಿಫ್ಟೀನ್ ಮಾರ್ಕ್ ಕ್ವಶನ್ ಏನಾದರೂ ಕೇಳಿದಾಗ ನಿಮಗೆ ಬ್ಯಾಲೆನ್ಸ್ ಶೀಟು ಕೇಳೋ ಚಾನ್ಸಸ್ ಇರುತ್ತೆ ಸೊ ಬ್ಯಾಲೆನ್ಸ್ ಶೀಟು ಸಿಂಪಲ್ ಆ್ಯಸ್ ನೀವೇನು ಮಾಡ್ತೀರಿ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಅಥವಾ ಶ ಇದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನು ಮಾಡ್ಬೋದು ಈಗ ಬ್ಯಾಲೆನ್ಸ್ ಇನ್ ಕಂಪ್ನೀಸು ನಿಮಗೆ ವರ್ಟಿಕಲ್ ಫಾರ್ಮಲ್ಲಿರುತ್ತೆ ಬಟ್ ಇಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಟಿ ಫಾರ್ಮ್ ಅಕೌಂಟ್ ಫಾರ್ಮಲ್ಲೇ ತೋರಿಸ್ತೀವಿ ಸೊ ಲೈಬಿಲಿಟೀಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಅಸೆಟ್ಸು ರೈಟ್ ಹ್ಯಾಂಡ್ ಸೈಡಲ್ಲಿ ಸೊ ಫಸ್ಟು ಶೇರ್ ಕ್ಯಾಪಿಟಲ್ ಬರೀತೀರಿ ಎಷ್ಟಿರುತ್ತೆ ಶೇರ್ ಕ್ಯಾಪಿಟಲ್ಲು ನೆಕ್ಸ್ಟು ಅದರ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಂಟ್ರಿ ಮಾಡ್ತೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀಬೇಕಾದ್ರೆ ಲಾಸ್ಟ್ ಇಯರ್ದು ಬ್ಯಾಲೆನ್ಸ್ ಇದ್ದರೆ ಅದನ್ನು ಫಸ್ಟ್ ಇಂಟರ್ನಲ್ ಕಾಲಮ್ ಬರ್ಕೊಂಡು ನೆಕ್ಸ್ಟ್ ಕರೆಂಟ್ ಇಯರ್ದೇನಾರ ಪ್ರಾಫಿಟ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ರಿ ಸೊ ಅದರಲ್ಲಿ ಏನೇನು ಡಿಡಕ್ಷನ್ಸ್ ಏನೇನಾಗಬೇಕು ಅಬ್ನಾರ್ಮಲ್ ಲಾಸ್ ಏನಾದರೂ ನಾವು ಎಂಟ್ರಿ ಮಾಡಿರ್ತೀವಲ್ಲ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸೊ ಏನಾದರೂ ಅಬ್ನಾರ್ಮಲ್ ಲಾಸ್ ಇದ್ದರೆ ಅದು ನೆಕ್ಸ್ಟು ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಏನಾದರೂ ನಾವು ಅಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡ್ತೀವಿ ಆದರೆ ನಮ್ಮಲ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಮೊದಲೇ ಮತ್ತೆ ಇರುತ್ತೆ ಅಸೆಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರ್ಬೋದು ಬೇರೆ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಇರ್ಬೋದು ಡಿಪ್ರಿಸಿಯೇಷನ್ ಯಾವುದಾದ್ರೂ ಇದ್ದರೆ ಅದನ್ನು ಲೆಸ್ ಮಾಡಿರಲ್ಲ ಅಲ್ಲಿ ಸೊ ಆ ಆ ಡಿ ಆ ಇದನ್ನು ಡಿಪ್ರಿಸಿಯೇಷನ್ನ ಇಲ್ಲಿ ಡಿಡಕ್ಟ್ ಮಾಡಬೇಕು ನೆಕ್ಸ್ಟ್ ಅನ್ಅಬ್ಸಾರ್ಬ್ ಎಕ್ಸ್ಪೆನ್ಸಸ್ ಏನಾದರೂ ಎಕ್ಸ್ಪೆನ್ಸಸ್ಸು ಸೊ ಏನಾದರೂ ನಾವಲ್ಲಿ ಹಾಕಿದ್ರು ಇಲ್ಲ ಅಬ್ಸಾರ್ಬ್ ಆಗಿರಲ್ಲ ಸೊ ಅದು ಏನಾದರೂ ಇದ್ದರೆ ಅದನ್ನು ಇಲ್ಲಿ ಲೆಸ್ ಮಾಡಿಕೊಂಡು ಔಟ್ರ್ ಕಾಲಮ್ಗೆ ಹಾಕಬೇಕು ನೆಕ್ಸ್ಟ್ ಸಂಡ್ರಿ ಕ್ರೆಡಿಟ್ ಇದ್ದರೆ ಎಂಟ್ರಿ ಮಾಡಿರಿ ಬಿಲ್ಸ್ ಪೇಯಬಲ್ ಇದ್ದರೆ ಎಂಟ್ರಿ ಮಾಡಿರಿ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು ಓಕೆ ನೆಕ್ಸ್ಟ್ ಇಷ್ಟೇ ಮತ್ತು ಜಾಸ್ತಿ ಅವರು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೋ ಅದನ್ನೆಲ್ಲ ಬರ್ಕೊಳ್ಬೇಕು ಅದು ಎಕ್ಸ್ಟ್ರಾ ಇಲ್ಲಿ ಏನು ತೋರಿಸ್ಬೇಕು ಅಂದರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ಪ್ರಾಫಿಟ್ ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗಿರೋದು ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಬರೀರಿ ನೆಕ್ಸ್ಟು ಕರೆಂಟ್ ಇಯರ್ ಪ್ರಾಫಿಟ್ ಆ್ಯಡ್ ಮಾಡಿಬಿಟ್ಟು ಅಬ್ನಾರ್ಮಲ್ ಲಾಸ್ ಇದ್ದರೆ ಲೆಸ್ ಮಾಡಿ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಅನ್ಅಬ್ಸಾರ್ಬ್ ಎಕ್ಸ್ಪೆನ್ಸಸ್ ಇದ್ದರೆ ಲೆಸ್ ಮಾಡಿ ಇನ್ನು ಉಳಿದಿದ್ದೆಲ್ಲ ಲೈಬಿಲಿಟಿ ಸೈಡಲ್ಲಿ ಏನೇನಿರುತ್ತೆ ಸೊ ಅದನ್ನು ಹಾಗೆ ಎಂಟ್ರಿ ಮಾಡಬೇಕು ಇದಿಷ್ಟು ಮಾತ್ರ ಪಿ ಎಂಡ್ ಎಲ್ ಅಕೌಂಟ್ ಮಾತ್ರ ಡಿಫ್ರೆನ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಅಸೆಟ್ ಸೈಡಲ್ಲಿ ಸೊ ಅಸೆಟ್ ಸೈಡ್ ಅಂತ ಹೇಳಿದ್ರೆ ಇದು ಒಂದೇ ಕಾಂಟ್ರಾಕ್ಟಿಂದು ಬ್ಯಾಲೆನ್ಸ್ ಶೀಟಲ್ಲ ಇದು ಕಾಂಟ್ರಾಕ್ಟರ್ದು ಬ್ಯಾಲೆನ್ಸ್ ಶೀಟ್ ಆದ್ದರಿಂದ ಸೊ ಇಲ್ಲಿ ಎಲ್ಲ ಹತ್ರ ಏನೇನು ಅಸೆಟ್ಸ್ ಇದೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕು ನೀವು ಅಲ್ಲಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನೆಲ್ಲ ಎಂಟ್ರಿ ಮಾಡಬೇಕು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದಕ್ಕೆ ಏನಾದರೂ ಡಿಪ್ರೆಸಿಯೇಷನ್ ಇದ್ದರೆ ಅದನ್ನು ಪರ್ಸೆಂಟೇಜ್ ಕೊಟ್ಟಿದರೆ ಅದನ್ನು ಲೆಸ್ ಮಾಡಿ ಔಟರ್ ಕಾಲಮ್ಗೆ ಫರ್ನಿಚರ್ ಒಂದು ಫಿಕ್ಸ್ಚರ್ ಇದ್ದರೆ ಡಿಪ್ರಿಸಿಯೇಷನ್ ಕೊಟ್ಟಿದರೆ ಅದು ಲೆಸ್ ಮಾಡಿ ಔಟ್ರ್ ಕಾಲಮ್ಗೆ ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಿಷ್ನರಿ ಸ್ಟೋರಲ್ಲೇ ಇದ್ದಿದ್ದರೆ ಮೊದಲೇ ಸ್ಟೋರಲ್ಲಿ ಒಂದಿಷ್ಟು ಇರುತ್ತೆ ಪ್ಲ್ಯಾಂಟ್ ಇದರಲ್ಲೂ ಒಂದಿಷ್ಟಿರುತ್ತೆ ಎರಡನ್ನೂ ತೊಗೋಬೇಕೇನು ರೀ ಪ್ಲ್ಯಾಂಟ್ ಅಂಡ್ ಮೆಷನರಿ ಆಟ್ ದ ಸ್ಟೋರ್ ಇದ್ರೆ ಈಗ ಫಸ್ಟ್ ಪ್ಲ್ಯಾಂಟೆಂಡ್ ಮೆಷ್ನರಿ ಸೊ ಕಾಂಟ್ರಾಕ್ಟ್ ಏನು ಪ್ಲೇಸಲ್ಲಿ ಇತ್ತಲ್ಲ ಅಲ್ಲಿ ತೊಗೊಂಡಿದ್ದೀವಿ ಲೆಸ್ ಡಿಪ್ರಿಸಿಯೇಷನ್ ಇದ್ರೆ ಔಟರ್ ಕಾಲಮ್ಗೆ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಮತ್ತು ವಾಪಸ್ ಏನಾದರೂ ಇಲ್ಲಿಗೆ ಬಂದಿದ್ದರೆ ಸೊ ಅದನ್ನು ಇಲ್ಲಿ ಲೆಸ್ ಮಾಡಿ ತೋರಿಸ್ಬೇಕು ಮತ್ತು ಪ್ಲ್ಯಾಂಟೆಡ್ ಸೈಟ್ ಓಕೆ ಸೊ ಇಲ್ಲಿ ಪ್ಲ್ಯಾಂಟೆಡ್ ಸೈಟ್ ಇದ್ದರೆ ಅದನ್ನು ಲೆಸ್ ಮಾಡಿ ತೋರಿಸಿ ಫಸ್ಟು ಸ್ಟೋರಲ್ಲಿದೆ ಸ್ಟೋರಲ್ಲಿ ಸಾರಿ ಪ್ಲ್ಯಾಂಟೆಂಡ್ ಮೆಷ್ನರಿ ಮೊದಲೇ ಸ್ಟೋರಲ್ಲಿದ್ದನ್ನು ಅದರಲ್ಲಿ ಡಿಪ್ರೆಸಿಯೇಷನ್ ಲೆಸ್ ಮಾಡಿ ಹಾಕಿ ನೆಕ್ಸ್ಟ್ ಪ್ಲ್ಯಾಂಟ್ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಅಂದರೆ ಕಾಂಟ್ರಾಕ್ಟಿಂದ ಏನಾದರೂ ಇದಕ್ಕೆ ಸ್ಟೋರಿಗೆ ವಾಪಸ್ ಬಂದಿದ್ದರೆ ಅದು ಬರ್ಕೊಂಡು ಡಿಪ್ರೆಸಿಯೇಷನ್ ಲೆಸ್ ಮಾಡಿರಿ ಮತ್ತು ಪ್ಲ್ಯಾಂಟೆಡ್ ಸೈಟ್ ಕಾಂಟ್ರಾಕ್ಟ್ ಪ್ಲೇಸಲ್ಲಿ ಏನು ಇತ್ತಲ್ಲ ಸೊ ಅದಕ್ಕೆ ಲೆಸ್ ಮಾಡಿ ಅದ್ರ ಡಿಪ್ರೆಸಿಯೇಷನ್ ಲೆಸ್ ಮಾಡಿ ಔಟರ್ ಕಾಲಮ್ಗೆ ಹಾಕಿ ನೆಕ್ಸ್ಟ್ ಸ್ಟಾಕ್ ಇದ್ದರೆ ಬರೀರಿ ಮತ್ತು ಮಟೀರಿಯಲ್ ಅಟ್ ಸೈಟ್ ಹೆಂಗೆ ಪ್ಲ್ಯಾಂಟೆಡ್ ಸೈಟ್ ಇರುತ್ತೋ ಅದೇ ಥರ ಮಟೀರಿಯಲ್ ಅಟ್ ಸೈಟು ಇಲ್ಲಿ ನಮಗೆ ಅಸೆಟ್ ಆಗುತ್ತೆ ಸ್ಟಾಕ್ ಥರ ಸೊ ಅದನ್ನು ಎಂಟ್ರಿ ಮಾಡಿರಿ ಮತ್ತು ಬ್ಯಾಂಕ್ ಅಕೌಂಟ್ ಅದಿದ್ರೆ ಎಂಟ್ರಿ ಮಾಡಿರಿ ಕ್ಯಾಶ್ ಇದ್ರೆ ಎಂಟ್ರಿ ಮಾಡಿರಿ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ರೆ ಎಂಟ್ರಿ ಮಾಡಿರಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇದ್ದರೂ ಎಂಟ್ರಿ ಮಾಡಿರಿ ಇನ್ಶೂರೆನ್ಸ್ ಕ್ಲೈಮ್ ಇದ್ದರೆ ಅದನ್ನು ಎಂಟ್ರಿ ಮಾಡಿ ಟೋಟಲ್ಲು ನಿಮಗೆ ಬ್ಯಾಲೆನ್ಸ್ ಶೀಟು ನಿಮಗೆ ಟೋಟಲ್ಲು ಸಿಕ್ಕುತ್ತೆ ಎರಡು ಟೋಟಲ್ಲು ಈಕ್ವಲ್ ಆಗಿ ಟ್ಯಾಲಿ ಆಗುತ್ತೆ ಓಕೆ ಸೊ ಇದಿಷ್ಟು ಫಾರ್ಮ್ಯಾಟ್ಸ್ ಹೇಳಿದ್ದೀನಿ ಹಿಂದಿನ ಸೆಷನಲ್ಲೂ ಸೇರಿಸ್ಬಿಟ್ಟು ಟೋಟಲ್ ಸೇ ಇದನ್ನು ಸೊ ಈಗ ನೆಕ್ಸ್ಟ್ ಸೆಷನಲ್ಲಿ ನಾವು ಪ್ರಾಬ್ಲಮ್ ಶುರು ಮಾಡೋಣ ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ನಿಮಗೆ ಇವೆಲ್ಲ ಗೊತ್ತಿದ್ದರೆ ನೀವು ಅದನ್ನು ಫಸ್ಟ್ ಕಾಂಟ್ರ್ಯಾಕ್ಟರು ಕಾಂಟ್ರಾಕ್ಟರು ಅಕೌಂಟನ್ನ ಪ್ರಿಪೇರ್ ಮಾಡಬೇಕಾಗಿರೋದು ಕಾಂಟ್ರ್ಯಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅದಕ್ಕೆ ಸೊ ಕಾಂಟ್ರ್ಯಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತಂದರೆ ನಿಮಗೆ ಬೇಸಸ್ ಏನು ಬೇಕು ಅಂದರೆ ಇದು ಬೇಕು ಏನು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಎಲ್ ಅಕೌಂಟ್ದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದಾದಮೇಲೆ ಎಸ್ಟಿಮೇಟೆಡ್ ಪ್ರಾಫಿಟ್ ಏನಾದರೂ ನೆಸಸಿಟಿ ಇದ್ದರೆ ಆಮೇಲೆ ಅಬ್ನಾರ್ಮಲ್ ಲಾಸ್ ಇದ್ದರೆ ಅದ್ರದ್ದು ಅಕೌಂಟು ನೆಕ್ಸ್ಟ್ ಕಾಂಟ್ರಾಕ್ಟಿ ಅಕೌಂಟ್ ಒಂದು ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್ ಓಕೆ ಪ್ಲ್ಯಾಂಟ್ ಆ್ಯಂಡ್ ಮೆಷನರಿ ಇದು ವ್ಯಾಲ್ಯೂ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಏನಿದೆಯಲ್ಲ ಅದನ್ನು ಇದು ಸಾಮಾನ್ಯವಾಗಿ ಇದು ಮಾಡ್ಕೊಳ್ಳೇಬೇಕು ಇಂಪಾರ್ಟೆಂಟ್ ಇದು ಒಂದು ಬ್ಯಾಲೆನ್ಸ್ ಶೀಟ್ ಅವರು ಕೊಟ್ಟಿದ್ರೆ ಮಾತ್ರ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಏನೇನು ಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಪ್ಲ್ಯಾಂಟ್ ಆ್ಯಂಡ್ ಮೆಷ್ನರಿ ಒಂದು ನೆಕ್ಸ್ಟ್ ಇದು